ಎಲ್ಲರಿಗೂ ನಮಸ್ಕಾರ. ಈ ಶಿಕ್ಷಣವು ದೈಹಿಕ ಶಿಕ್ಷಣದಲ್ಲಿ ವಿಧಾನಗಳು, ಕ್ರೀಡಾ ತರಬೇತಿ ಮತ್ತು ಪಂದ್ಯಾವಳಿಯ ಪ್ರಕಾರಗಳು, ಪ್ರಶ್ನೋತ್ತರಗಳು. ಶಿಕ್ಷಣದಲ್ಲಿ ವಿಧಾನಗಳು, ಕ್ರೀಡಾ ತರಬೇತಿ, ಪಂದ್ಯಾವಳಿಯ ಪ್ರಕಾರಗಳು ಮತ್ತು ಶಾರೀರಿಕ ಅಂಗದೋಷಗಳು ಪ್ರಶ್ನೆಯನ್ನು ಇದಕ್ಕೆ ನಾವು ವಿಷಯಕ್ಕೆ ಬರುವ ಮಾರ್ಗವೆಂದು ಕರೆಯುತ್ತೇವೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ವಿಧಾನಗಳು. ಎರಡನೇದು, ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸಮಯದಲ್ಲಿ ಮಹತ್ವ ಪಾತ್ರವನ್ನು ವಹಿಸುವವರು ಈ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಷಯಗಳು. ಮೂರನೇದು, ಶರೀರ ರಚನಾಶಾಸ್ತ್ರ ಮತ್ತು ಶರೀರ ಗುಣಧರ್ಮಶಾಸ್ತ್ರದ ಜ್ಞಾನದಿಂದ ಶಿಕ್ಷಕನಿಗೆ ಈ ಲಾಭಗಳಿರ್ತವೆ. ಸರಿಯಾದ ಉತ್ತರ ಮೀನಿನ ಎಲ್ಲವುಗಳು. ಒಂದನೇದು ಎ, ಲಿಂಗ ಭಿನ್ನತೆ ವಯೋಮಾನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಸುವಲ್ಲಿ ಸಹಕರಿಸಬೇಕು. ಬಿ ಆಪ್ಷನ್ಸ್, ಕಾವೇರಿಸುವುದರ ಅವಶ್ಯಕತೆಯನ್ನು ತಿಳಿಸುವುದು, ದೈಹಿಕ ಚಟುವಟಿಕೆಯ ನಡುವೆ ವಿಶ್ರಾಂತಿಯ ಮಹತ್ವವನ್ನು ತಿಳಿಸುವುದು. ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವುಗಳು. ನಾಲ್ಕನೇದು, ಕ್ಯಾಲಿಸ್ಥಾನಿಕ್ ವ್ಯಾಯಾಮಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸುವಾಗ ಬಳಸುವ ಆದರ್ಶ ವಿಧಾನ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಖಂಡ ಅಖಂಡ ವಿಧಾನ. ಐದನೇದು, ಔಪಚಾರಿಕ ಚಟುವಟಿಕೆಗಳನ್ನು ಹೇಳಿಕೊಡುವಾಗ ನಮಗೆ ಬೇಕಾಗಿರುವ ಸ್ಥಿತಿಗೆ ಮತ್ತು ವಿದ್ಯಾರ್ಥಿಗಳಲ್ಲಿ ಏಕತೆಯನ್ನು ಮೂಡಿಸಿ ತಮ್ಮ ಎಡೆಗೆ ಸೆಳೆಯಲು ಬಳಸುವುದು. ಸರಿಯಾದ ಉತ್ತರ ಪ್ರತಿಕ್ರಿಯಾತ್ಮಕ ಆಜ್ಞೆಗಳು. ಆಪ್ಷನ್ ಸಿ, ಪ್ರತಿಕ್ರಿಯಾತ್ಮಕ ಆಜ್ಞೆಗಳು. ಆರನೇದು, ಔಪಚಾರಿಕ ಚಟುವಟಿಕೆಗಳನ್ನು ನಮಗೆ ಬೇಕಾಗಿರುವ ಸ್ಥಿತಿಗೆ ವಿದ್ಯಾರ್ಥಿಗಳನ್ನು ಕರೆತಂದು ನಂತರ ಚಲನೆಗಳನ್ನು ಪರಿವರ್ತನೆ ಮಾಡುವುದಕ್ಕೆ ಬಳಸುವುದು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ತಾಳಬದ್ಧ ಆಜ್ಞೆಗಳು. ಏಳನೇದು, ಕಲಿಸುವ ವಿಷಯಗಳು ಸರಳವಾಗಿದ್ದು ಮತ್ತು ಹಿಂದಿನ ತರಗತಿಯಲ್ಲಿ ಪುನರಾವರ್ತನೆ ಆಗಿರುವ ಚಟುವಟಿಕೆಗಳನ್ನು ಹೇಳಿಕೊಡುವಾಗ ಈ ಪದ್ಧತಿಯನ್ನು ಅನುಸರಿಸಬಹುದು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಅನುಕರಣಾ ಪದ್ಧತಿ. ಎಂಟನೇದು, ಒಂದು ಚಟುವಟಿಕೆಗಳನ್ನು ಭಾಗಗಳಾಗಿ ವಿಭಜಿಸದೆ ಪ್ರತ್ಯೇಕವಾಗಿ ಒಂದೇ ಚಲನೆಯೊಂದಿಗೆ ಕಲಿಸುವಲ್ಲಿ ಈ ಪದ್ಧತಿ ಅವಶ್ಯಕ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಖಂಡ ಪದ್ಧತಿ. ಒಂಬತ್ತನೇದು, ಎಸೆತಗಳಲ್ಲಿನ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಅಭ್ಯಸಿಸುವಾಗ ಈ ವಿಧಾನವನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಪ್ರಗತಿ ಕಂಡ ವಿಧಾನ. ಹತ್ತನೇದು, ಗುಂಪು ಚಟುವಟಿಕೆಗಳಲ್ಲಿ ಉಪಕರಣ ರಹಿತ ವ್ಯಾಯಾಮಗಳನ್ನು ಈಗಿಂದು ಕರೆಯುವರು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಕ್ಯಾಲಿಸ್ಥೆನಿಕ್. ಹನ್ನೊಂದನೇದು, ವಿಷಯ ಮಂಡನೆಯಲ್ಲಿ ಈ ಕೆಳಗಿನ ಯೋಜನೆಯು ಶಿಕ್ಷಕರ ತಾಂತ್ರಿಕ ತಯಾರಿಯಾಗಿರುತ್ತದೆ. ಆಪ್ಷನ್ಸ್, ಸರಿಯಾದ ಉತ್ತರ ಸಿ, ಅವಶ್ಯಕವಾದ ವರ್ಗ ರಚನೆ, ಬೋಧನಾ ವಿಧಾನ, ಕ್ರೀಡಾ ಸಲಕರಣೆ ಇತ್ಯಾದಿಗಳನ್ನು ಹೊಂದಿಸಿಕೊಳ್ಳುವುದು. ಹನ್ನೆರಡನೇದು, ವಿಷಯ ಮಂಡಿಸುವಾಗ ಶಿಕ್ಷಕ ಈ ಕೆಳಗಿನ ಯಾವ ಅಂಶಕ್ಕೆ ಒತ್ತು ಕೊಡಬೇಕು? ಹನ್ನೆರಡನೇ ಪ್ರಶ್ನೆ, ಶಿಕ್ಷಕ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮೇಲಿನ ಎಲ್ಲವೂ. ತಿಳಿದಿದ್ದರಿಂದ ತಿಳಿಯದ ಕಡೆಗೆ ಅಥವಾ ಸರಳತೆಯಿಂದ ಕಠಿಣತೆಗೆ ಕಡೆಗೆ ಹೊಸ ಹೊಸ ಬೋಧನಾ ತಂತ್ರಗಳನ್ನು ಮತ್ತು ಕಲಿಸುವ ವಿಧಾನಗಳನ್ನು ಬಳಸುವುದು. ಚಟುವಟಿಕೆ ಕಲಿಸುವಾಗ ಪ್ರತಿಯೊಂದು ಭಾಗದ ಪ್ರಾಮುಖ್ಯತೆ ವಿದ್ಯಾರ್ಥಿಗಳಿಗೆ ತಿಳಿಸುವುದು. ಸರಿಯಾದ ಉತ್ತರ ಮೇಲಿನ ಎಲ್ಲವುಗಳು. ಆಪ್ಷನ್ ಹದಿಮೂರನೇದು, ಮೌಲ್ಯಮಾಪನದ ಅರ್ಥ. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಲೆ ಕಟ್ಟುವುದು. ಹದಿನಾಲ್ಕನೇದು, ಶಿಕ್ಷಕರು ತಾನು ಕಲಿಸುವ ವಿಷಯದಲ್ಲಿ ನಿಶ್ಚಿತವಾದ ಗುರಿಯನ್ನು ತಲುಪಲು ನಿರ್ಮಿಸಿಕೊಂಡಿರುವ ವಾತಾವರಣವೇ. ಸರಿಯಾದ ಉತ್ತರ ವರ್ಗ ವ್ಯವಸ್ಥೆ, ಡಿ ಆಪ್ಷನ್ಸ್, ವರ್ಗ ವ್ಯವಸ್ಥೆ. ಹದಿನೈದನೇದು, ದೈಹಿಕ ಶಿಕ್ಷಣದ ಒಂದು ಆದರ್ಶ ತರಗತಿಗೆ ಇರಬೇಕಾದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ, ಇಪ್ಪತ್ತೈದು. ವರ್ಗ ರಚನೆಯನ್ನು ಮಾಡುವಾಗ ಶಿಕ್ಷಕ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶ. ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವು. ವಿದ್ಯಾರ್ಥಿಗಳು ಸೂರ್ಯನ ಕಡೆಗೆ ಮುಖ ಮಾಡಬಾರದು. ಚಿಕ್ಕ ವಿದ್ಯಾರ್ಥಿಗಳು ಯಾವಾಗಲೂ ಮುಂದೆ ನಿಲ್ಲುವಂತೆ ನೋಡಿಕೊಳ್ಳಬೇಕು. ಶಿಕ್ಷಕನು ಎಲ್ಲ ವಿದ್ಯಾರ್ಥಿಗಳಿಗೆ ಕಾಣಿಸುವಂತಹ ಮತ್ತು ಶಿಕ್ಷಕನ ವಿವರಣೆ ಎಲ್ಲ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಕೇಳಿಸುವಂತಿರುವ ಸ್ಥಳದಲ್ಲಿ ನಿಲ್ಲಬೇಕು. ಹದಿನೇಳನೇದು, ತರಗತಿಯಲ್ಲಿ ಹಾಜರಿ ತೆಗೆದುಕೊಳ್ಳುವ ವಿಧಾನವಾದ ಹೆಸರು ಕರೆಯುವುದು ಒಳ್ಳೆಯ ವಿಧಾನ. ಕಾರಣವೇನೆಂದರೆ, ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎ,
ಶಿಕ್ಷಕ ತನ್ನ ಸಮಯವನ್ನು ಸ್ವಲ್ಪ ಮಟ್ಟಿಗಾದರೂ ಕಳೆಯಬಹುದು. ಶಿಕ್ಷಕ ವಿದ್ಯಾರ್ಥಿಗಳನ್ನು ಗುರುತಿಸಲು ಸಹಾಯವಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಹೆಸರು ಶಿಕ್ಷಕನಿಗೆ ಗೊತ್ತು ಎಂಬ ಭಾವನೆ ಇರುತ್ತದೆ. ಗೈರು ಹಾಜರಾಗಿರುವ ವಿದ್ಯಾರ್ಥಿಗಳಿಗೆ ಬೇಗ ಗುರುತಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಮೀನಿನ ಇಲ್ಲವು 18. ಹಾಜರಿ ತೆಗೆದುಕೊಳ್ಳಲು ಯಾವುದೇ ವಿಧಾನವನ್ನು ಅಳವಡಿಸಿದರೂ ಅದು ಆಪ್ಷನ್ಸ್ ಡಿ ಮೀನಿನ ಎ ಮತ್ತು ಬಿ. ಎ ಕಡಿಮೆ ಸಮಯದಲ್ಲಿ ಮುಗಿಯುವಂತಿರಬೇಕು, ಬಿ ಬರೆದುಕೊಳ್ಳಲು ಸುಲಭವಾಗಿರಬೇಕು ಹಾಗೂ ನಿಖರವಾಗಿರಬೇಕು. 19. ತರಗತಿಯಲ್ಲಿ ಶಿಸ್ತು ಕಾಪಾಡಲು ಶಿಕ್ಷಕನು ಗಮನದಲ್ಲಿಡಬೇಕಾದ ಅಂಶ ಮೇಲಿನ ಎಲ್ಲವು. ಶಿಕ್ಷಕನ ವ್ಯಕ್ತಿತ್ವ, ವಯೋಮಾನಕ್ಕೆ ಮತ್ತು ಆಸಕ್ತಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡುವುದು. ತರಗತಿಯಲ್ಲಿ ಅಸಭ್ಯವಾಗಿ ವರ್ತಿಸುವ ವಿದ್ಯಾರ್ಥಿಗಳಿಗೆ ಕೆಲವು ಜವಾಬ್ದಾರಿಗಳನ್ನು ನೀಡುವುದು. 20. ಹೊಸ ವ್ಯಾಯಾಮಗಳನ್ನು ಬೋಧಿಸಲು ಈ ವಿಧಾನವನ್ನು ಅಳವಡಿಸುವುದು ಸೂಕ್ತ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಪ್ರದರ್ಶನ ವಿಧಾನ. 21. ವ್ಯಕ್ತಿಯಲ್ಲಿ ಶಕ್ತಿ, ಕೌಶಲ್ಯ, ಧೈರ್ಯ, ಆತ್ಮವಿಶ್ವಾಸ, ಮನಸ್ಸಿನ ನಿಯಂತ್ರಣ, ಚತುರತೆ ಮತ್ತು ಪ್ರತಿಕ್ರಿಯಾತ್ಮಕ ಅವಧಿಯನ್ನು ವೃದ್ಧಿಸುವಂತಹ ಚಟುವಟಿಕೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಜಿಮ್ನಾಸ್ಟಿಕ್. 22. ವಿಶೇಷ ಚಟುವಟಿಕೆಗಳ ಭಾಗದ ಬೋಧನೆಯನ್ನು ಇಲ್ಲಿ ನಾವು ಓದಬಹುದು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಶಿಷ್ಟ ಪಾಠ ಯೋಜನೆ. 23. ಪೂರಕ ಆಟಗಳನ್ನು ಈ ರೀತಿಯ ಪಾಠ ಬೋಧನೆಯಲ್ಲಿ ಅಳವಡಿಸಲಾಗುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಶೇಷ ಪಾಠ. ಮನರಂಜನೆಯ ಆಟವನ್ನು ಈ ರೀತಿಯ ಪಾಠ ಬೋಧನೆಯಲ್ಲಿ ಕಾಣಬಹುದು ಸಾಮಾನ್ಯ ಪಾಠ ಯೋಜನೆಯಲ್ಲಿ. 25. ತರಗತಿಯಲ್ಲಿ ಅಸಭ್ಯವಾಗಿ ವರ್ತಿಸುವ ವಿದ್ಯಾರ್ಥಿಗಳು ಸರಿದಾರಿಗೆ ತರಲು ಶಿಕ್ಷಕ ಮಾಡಬೇಕಾದದ್ದು ಆಪ್ಷನ್ ಡಿ ಅಂತಹ ವಿದ್ಯಾರ್ಥಿಗಳ ಕೆಲವು ಜವಾಬ್ದಾರಿಗಳನ್ನು ವಹಿಸುವುದು. 26. ಆಯಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರುವ ಸ್ಪರ್ಧೆಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಾಲಾ ಅಂತರ್ಗತ ಸ್ಪರ್ಧೆಗಳು. 27. ಕಲಿಕೆ ಪರಿಣಾಮಕಾರಿ ಆಗಲು ಕಲಿಸುವ ಕ್ರಿಯೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತುಗಳಿಗೆ ಏನೆನ್ನುವರು. ಸರಿಯಾದ ಉತ್ತರ ಆಪ್ಷನ್ ಸಿ ಕಲಿಸುವ ಸಾಧನಗಳು. 28. ಪ್ರಶ್ನೆ. ಇವರನ್ನು ವಿದ್ಯಾರ್ಥಿಗಳ ವರ್ಗೀಕರಣ ಮಾಡಲು ಬುನಾದಿ ಹಾಕಿದ ಪ್ರಥಮ ವಿಜ್ಞಾನಿ ಎಂದು ಹೇಳಬಹುದು. ಸರಿಯಾದ ಉತ್ತರ ಆಪ್ಷನ್ಸ್ ಎ ಹಿಪ್ಪೊಕ್ರೆಟಿಸ್. 29. ವಿದ್ಯಾರ್ಥಿಗಳ ವರ್ಗೀಕರಣವು ಈ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಯಸ್ಸು, ಎತ್ತರ ಮತ್ತು ತೂಕ. 35. 1940 ಸೆಲ್ಡನ್ ಅವರ ಈ ಕೆಳಗಿನ ವರ್ಗೀಕರಣದ ಪ್ರಕಾರಗಳನ್ನು ತಿಳಿಸಿದ್ದಾರೆ. ಸರಿಯಾದ ಉತ್ತರ ಮೀನಿನ ಹೆಲವು ಹೆಕ್ಟೋಮಾಫ್, ಬಿ ಮಿಸೋಮಾಫ್, ಡಿ ಸಿ ಎಂಡೋಮಾಫ್. ಸರಿಯಾದ ಉತ್ತರ ಮೀನಿನ ಹೆಲವು. 31. ಸೆಲ್ಡನ್ ಅವರ ಪ್ರಕಾರ ವ್ಯಕ್ತಿ ಎಂಡೋಮಾರ್ಫಿನಲ್ಲಿ 3 ಅಂಕ, ಮಿಸೋಮಾರ್ಫಿನಲ್ಲಿ 6 ಅಂಕ ಮತ್ತು ಎಕ್ಟೋಮಾರ್ಫಿನಲ್ಲಿ 2 ಅಂಕ ಗಳಿಸಿದರೆ ಆಗ ಅವರನ್ನು ಯಾವ ವರ್ಗೀಕರಣಕ್ಕೆ ಹಾಕಬೇಕು? ಸರಿಯಾದ ಉತ್ತರ ಆಪ್ಷನ್ಸ್ ಎ ಎಂಡೋಮಿಸೋಮಾರ್ಫ್. 32. ಕಸ್ಟಮರ್ಗಳ ವರ್ಗೀಕರಣವನ್ನು ಪ್ರಕಾರ ಆಕಾರ ವಿಹೀನರು ಅಂದರೆ ಅಸಾಮಾನ್ಯ ಶರೀರವನ್ನು ಹೊಂದಿದವರನ್ನು ಯಾವ ಗುಂಪಿಗೆ ಸೇರಿಸಲಾಗುತ್ತದೆ? ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಡೆಪ್ಲಾಸ್ಟಿಕ್. 33. ದುಂಡನೆಯ, ದಪ್ಪ ಹಾಗೂ ಸ್ಥೂಲ ಶರೀರವನ್ನು ಹೊಂದಿರುವ ವ್ಯಕ್ತಿಯನ್ನು ಕಸ್ಟಮರ್ ವರ್ಗೀಕರಣದ ಪ್ರಕಾರ ಇಲ್ಲಿ ಸೇರಿಸಬಹುದು. ಸರಿಯಾದ ಉತ್ತರ ಎ ಪಿಕ್ನಿಕ್. 34. ಎಲ್ಲಾ ವಯೋಮಾನದ ವಿದ್ಯಾರ್ಥಿಗಳ ವರ್ಗೀಕರಣಕ್ಕೆ ಉಪಯೋಗಿಸಬಹುದಾದ ಮೆಕ್ಲೆಯರ್ ಸೂತ್ರ ಆಪ್ಷನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಘಾತಕ ಈಕ್ವಲ್ಸ್ 20 × ವಯಸ್ಸು ಪ್ಲಸ್ 6 × ಎತ್ತರ ಪ್ಲಸ್ ತೂಕ. ಕಾವೇರಿಸುವ ಚಟುವಟಿಕೆಯೇ ಇದಕ್ಕೆ ಸಹಕರಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ದೇಹ ಮತ್ತು ಸ್ನಾಯುಗಳಲ್ಲಿ ಉಷ್ಣತೆ ಹೆಚ್ಚಿಸಲು.